ಒಂದು ವೇಳೆ ಗೋಪಿ ಮಾಮಂಗೆ ಅವಳಿ ಯಜಮಾನ ರಾಜನಲ್ಲಿ ಕರ್ಕೊಂಡ್ಬಂದ್ಬಿಟ್ರೆ ಅಯೋಧ್ಯ ಅವ್ರೆ ಇಲ್ಲ ಆಗ್ಬಾರ್ದು. ಈಗ ನಾನು ಇವ್ರು ಮಾಡ್ಲಿ ನನ್ನಿಂದ ಅವಳ ಜೀವನ ಹಾಳಾಗೋ ತಂದ್ಬಿಡ್ಬಾರ್ದು, ಹಂಗಾಗ್ಬಾರ್ದು. ಯಜಮಾನ್ರು ನಂಗೆ ಒಂದು ಕೆಲಸ ಹೇಳೋರು, ಅದನ್ನ ಮಾಡ್ಲೇಬೇಕು. ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಏನ್ ಮಾಡಿದ್ಲು ಅಂತ ಅವಳನ್ ಮಾರ್ಬಿಟ್ರಿ. ಯಾಕೆ ಹಿಂಗ್ ಮಾಡ್ಬಿಟ್ರಿ ಅವ? ಅದು ನಮ್ಮಲ್ಲಿ ಅಕ್ಕಂಗೆ ಯಾಕೆ ಮಾಡ್ಬಿಟ್ರಿ? ಅಲ್ಲ, ಅವಳು ಏನ್ ತಪ್ಪು ಮಾಡಿದ್ಲು? ನನ್ಗಿನ್ನೇನು ಬೇಡ ಅವ, ನಮ್ಮಲ್ಲಿ ಅಕ್ಕ ಬೇಕು. ಎಲ್ಲ ನಿಮ್ಗೋಸ್ಕರನೇ ರಾಜಿ ಮಾಡಿದ್ದು, ನಿಮ್ಮನ್ನೆಲ್ಲ ಬದುಕಿಸ್ಕೊಳಕ್ ಆಯ್ತಿರ್ಲಿಲ್ಲ. ನಿಂಗೋಸ್ಕರನೆಯ ಮತ್ತ ಅದ್ರಿಂದ ನಿಂದು ಕಮ್ಲಿದು ಮಂಜನ್ ಭವಿಷ್ಯ ಚಂದಕ್ಕಿರ್ತೈತೆ. ಈ ದುಡ್ಡಿಂದ ನಮ್ ಭವಿಷ್ಯ ಚಂದಕ್ಕಾಗದ್ ಬೇಡ ಅವ್ವ. ಈ ಬಟ್ಟೆ, ಸ್ಕೂಲು, ಊಟ ನಂಗ್ ಯೋನು ಬೇಡ ಅವ್ವ. ನನಗ್ ನನ್ ಮಲ್ಯಕ್ಕ ಬೇಕು ಅವ್ವ. ಮಲ್ಯಕ್ಕ ನನ್ನಿಂದ ಕಿತ್ಕೊಂಬೇಡ ಅವ್ವ. ಮಲ್ಯಕ್ಕ ಬೇಕವ್ವ. ಒಂದ್ ದಿಕ್ಕು ದೆಸೆ ಇಲ್ದಿರ ಹುಡುಗಿನ ನಿಮ್ಮಪ್ಪ ಮನೆ ಕರ್ಕೊಂಬಂದು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅಡ್ಗೆ ದೇವ್ರ ಮನೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾಳ ಅವಳು. ಮನೆ ಎಲ್ಲ ಮೈಲ್ಗೆ ಆಗೋಯ್ತು. ಅಷ್ಟೊಂದು ಹಿಂಸೆ ಕೊಡದ? ಏನು ಗೊತ್ತಿಲ್ದಿರೋ ಮುಗ್ಧ ಹುಡುಗಿ ರೀ ಅವಳು. ಅಲ್ಲ, ಆ ಗಲೀಜ್ ಕೋಣೆ ಕಟ್ಟು ಅಂತ ದೊಡ್ಡ ತಪ್ಪು ಏನ್ರಿ ಮಾಡಿದ್ಲು ಅವಳು? ಎಷ್ಟೇ ಅಂದ್ರು ಅಪ್ಪ ನಮ್ಮ ಮಾತು ಯಾವತ್ತೂ ಕೇಳಲ್ಲ, ಅದ್ ನಿಂಗೆ ಗೊತ್ತಿದೆಯಲ್ವಾ? ಅಂದ್ರೆ ಅಯ್ಯೋ ದಡ್ಡಿ, ಇವಾಗ ಅಪ್ಪ ಹೇಗಿದ್ರು ಊರಿಗೆ ಹೋಗ್ತಾ ಇದ್ದಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ತೋರ್ಸು ನಿನ್ ಕರಾಮತ್ತು, ನಡೀಲಿ ನಿನ್ ದರ್ಬಾರು. ಬಿಡ್ಬೇಡ, ದಬ್ಬಾಯ್ಸು. ಅವ್ವ, ನನಗಿದು ಸಂದ ಕಾಣಕ್ಕಿಲ್ಲ, ಮೈಯೆಲ್ಲ ಕಾಣ್ತದೆ, ನಂಗೆ ಬೇಡ. ಅಯ್ಯೋ, ನನ್ನ ಮಗಳೇ, ಬಂಗಾರದ ಮಗಳೇ ಕಾಣವ ನೀನು. ಅಯ್ಯೋ, ಎಷ್ಟು ಚಂದ ಕಾಣ್ತೀಯ ಮಗ. ಇದೇನಿದು ಒಳ್ಳೆ ಅಜ್ಜಿದ್ರು ಗೊಬ್ಬರ ಹಾಕೊಂಡಂಗೆ. ಬಗಿ ಬಗಿ, ನನ್ ಮಾತು ಕೇಳ್ಬೇಕು ನೀನು. ಓ, ಒಳ್ಳೇದಾಗ ಬರ್ತ ನಿಂಗೆ. ನಾಚಿಗೆ ಅಂತ ನಾಚಿಗೆ ನಾಚಿಗೆ ಎಲ್ಲ ಊರಿಂದ ಆಚೆ ಬಿಟ್ಬಿಡ್ಬೇಕು ಕಣ್ಮಗ. ಅಂಬರ್ದ ಬಟ್ಟೆ ಹಾಕೊಂಡು ದೊಡ್ಡವ್ರಂಗೆ ಸೋಕಿ ಮಾಡ್ಕೊಂಡು ದೊಡ್ಡ ದೊಡ್ಡವ್ರನ್ನ ಬುಟ್ಟಿಗೆ ಹಾಕೋಬೇಕು ಮಗ. ಜಮ್ಮಿ ಇನ್ನೊತ್ತ ನಿಂಗೆ ಹಿಂಗೆ ಇಡೀ ದಿನಾನು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ತುಟಿ ತುಂಬಾ ಬಣ್ಣ ಮೆತ್ಕೊಂಡು ನವ್ಲಂಗೆ ಬಳಕೊಂಡು ತಿರುಗಾಡ್ತಾ ಇರು. ಅಯ್ಯೋ, ನಿಜವನ್ನ ಉದ್ಧಾರ ಆಗೋಯ್ತದೆ ಕಣ್ಣಮ್ಮು. ಅಲ್ಲವ್ವ, ದೊಡ್ಡ ದೊಡ್ಡವ್ರ ಮನೆ ಸೋಕಿ ಎಲ್ಲ ನಮ್ಗೆ ಯಾಕೆ? ಅಲ್ಲಿ ನೋಡು ಮತ್ತಾದ್ಯಾರಾಗುವ, ಬಾಯಿ ಮುಚ್ಚು ಸಾಕು. ನಾ ಏನ್ ಹೇಳ್ತಿರ್ತೀನ ಅವ್ನು ಕೇಳ್ಕೊಂಡು ಹೋಗು ಅಷ್ಟಯ್ಯ. ಜೀವನದಾಗ ಸಂದಾಗಿರ್ತೀಯ, ಒಳ್ಳೇದಾಯ್ತದೆ ಕಣ್ಮಗ ನಿಂಗೆ. ಯಶೋದ ಕಂದ ಭೂಪಾಲ, ಬನ್ನಿ ಅಮ್ಮ, ನಿಮ್ಮ ಕೈಯಿಂದಾನೆ ಅಲಂಕಾರ ಮಾಡಿ ಕೃಷ್ಣನಿಗೆ. ನಗುತ ಬಂದ ದೇವಕಿ ಕಂದ, ಹೀಗಾದ್ರೂ ಮಾಡಿ ಒಡವೆಗಳನ್ನ ಎತ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನನ್ನ ಕತೆ ಅಷ್ಟೇ. ಅಮ್ಮ ಪೂಜೆ ಆದ್ಮೇಲೆ ದೇವ್ರ ಮನೆ ಬೀಗ ಹಾಕ್ಬಿಡ್ತಾಳೆ,